ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಮುಂಬೈ ಠಾಣೆಯ ನವೋದಯ ಇಂಗ್ಲಿಷ್ ಹೈಸ್ಕೂಲ್ ಮತ್ತು ಜೂನಿಯರ್ ಕಾಲೇಜು ಸಂಚಾಲಿತ ನವೋದಯ ಕನ್ನಡ ಸೇವಾ ಸಂಘದ ಸುವರ್ಣ ಮಹೋತ್ಸವ ಸರಣಿ ಕಾರ್ಯಕ್ರಮ ಸಮಾರೋಪ ಸಮಾರಂಭ ಜುಲೈ 13 ಶನಿವಾರ ಮೂಲುಂಡ್ ಪಶ್ಚಿಮದ ಮಹಾಕವಿ ಕಾಳಿದಾಸ ನಾಟ್ಯಗೃಹದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಮೂಡಬಿದ್ರೆ ಆಳ್ವ ಶಿಕ್ಷಣ ಪ್ರತಿಷ್ಠಾನದ ಆಡಳಿತ ನಿರ್ದೇಶಕ ಡಾಕ್ಟರ್ ಎಂ ಮೋಹನ್ ಆಳ್ವ, ಮುಲ್ಕಿ ಬಂಟರ ಸಂಘದ ಅಧ್ಯಕ್ಷ, ಯಳತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮೊಕ್ತೇಸರ ಸಂತೋಷ್ ಕುಮಾರ್ ಹೆಗ್ಡೆ ಉಪಸ್ಥಿತರಿದ್ದರು. ಸಮಾರಂಭದ ಅಧ್ಯಕ್ಷತೆಯನ್ನು ನವೋದಯ ಕನ್ನಡ ಸೇವಾ ಸಂಘದ ಅಧ್ಯಕ್ಷ ಜಯಕಿ ಶೆಟ್ಟಿ ವಹಿಸಿದರು. ಇದೇ ಸಂದರ್ಭ ಕಳೆದ 10 ಅಧ್ಯಕ್ಷ ಸ್ಥಾನದಲ್ಲಿದ್ದ ಸಂಘ ಮತ್ತು ಶಾಲೆಯನ್ನು ಸಮರ್ಪಕವಾಗಿ ಮುನ್ನಡೆಸುತ್ತಿರುವ ಜಯಕಿ ಶೆಟ್ಟಿ ದಂಪತಿ, ಗೌರವ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ದಯಾನಂದ್ ಎಸ್ ಶೆಟ್ಟಿ ದಂಪತಿ, ಉಪಾಧ್ಯಕ್ಷ ಕೇಶವ ಟಿ ನಾಯಕ್, ಗೌರವ ಪ್ರಧಾನ ಕೋಶಾಧಿಕಾರಿ ಸುನಿಲ್ ಎಸ್ ಶೆಟ್ಟಿ ದಂಪತಿ, ಸಹ ಕಾರ್ಯದರ್ಶಿ ಪ್ರಶಸ್ತ ಎಸ್ ಶೆಟ್ಟಿ, ಸಹ ಕೋಶಾಧಿಕಾರಿ ದಯಾನಂದ್ ಬಿ ಹೆಗ್ಡೆ ದಂಪತಿಯನ್ನು ಸಂಘದ ವತಿಯಿಂದ ಅತಿಥಿ ಗಣ್ಯರು ಸನ್ಮಾನಿಸಿದರು. ಕಾರ್ಯಕಾರಿ ಸಮಿತಿ ಸದಸ್ಯರುಗಳಾದ ಅವಿನಾಶ್ ಎನ್ ಶೆಟ್ಟಿ ದಂಪತಿ, ಅರವಿಂದ ಎನ್ ರಾಯರ್ ದಂಪತಿ, ಪ್ರಶಾಂತ್ ಎನ್ ಪೂಜಾರಿ, ಕೀರ್ತಿ ಎಸ್ ಶೆಟ್ಟಿ, ಶೇಖರ್ ಎನ್ ಹೆಗ್ಡೆ, ರವಿ ಎಸ್ ಹೆಗ್ಡೆ, ರಾಜೇಶ್ ಆರ್ ಹೆಗ್ಡೆ, ಹರೀಶ್ ಡಿ ಸಾಲ್ಯಾನ್ ದಂಪತಿ, ಪ್ರಭಾಕರ್ ಪಿ ಶೆಟ್ಟಿ ದಂಪತಿ, ಶಶಿಧರ್ ಕೆ ಶೆಟ್ಟಿ, ರಮೇಶ್ ಕೆ ಶೆಟ್ಟಿ, ಸಂಜೀವ ಎಸ್ ಪೂಜಾರಿ, ಸುಧಾಕರ್ ಜೆ ಕರ್ಕೇರ, ಗೋಪಾಲ್ ಎಸ್ ಶೇರಿಗಾರ್ ಅವರನ್ನು ಸನ್ಮಾನಿಸಲಾಯಿತು. ಅಲ್ಲದೆ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲಾ ಮುಖ್ಯೋಪಾಧ್ಯಾಯರಾದ ಅನುರಾಧ ಅರ್ಜುನ್ ವಾಡ್ಕರ್, ಅಜಿತಾ ಪ್ರದೀಪ್ ಕುಮಾರ್ ಮತ್ತು ಸಹ ಮುಖ್ಯೋಪಾಧ್ಯಾಯಿನಿ ಕುಸುಮ ಸಾಲ್ಯಾನ್, ಪ್ರಾಥಮಿಕ ವರ್ಗ ಮೇಲ್ವಿಚಾರಕಿ ಮಲ್ಲಿಕಾ ಪಿ ಸಾಲ್ಯಾನ್, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಹ ಶಿಕ್ಷಕಿಯರಾದ ಸುಪ್ರೀತಾ ಎಲ್ ಶೆಟ್ಟಿ, ಪ್ರತಿಭಾ ಶ್ರೀಧರ್ ಕೋಟ್ಯಾನ್, ಕುಮಾರಿ ಬಾಲಮ್ಮ ಕೋಲಿ, ಪ್ರಿಯಾ ಪಿ ಬಡೇಸ್ಕರ್, ಶ್ರುತಿ ಎನ್, ಅನುಷಾ ಕೆ ಶೆಟ್ಟಿ, ಗಾಯತ್ರಿ ಪುರೋಹಿತ್, ಮುಖ್ಯ ಆಡಳಿತಾಧಿಕಾರಿ ರೇಖಾ ಎಸ್ ಭಂಡಾರಿ, ಶಿಕ್ಷಕೇತರ ಸಿಬ್ಬಂದಿ ಸೌಮ್ಯ ಸಿ ಪೂಜಾರಿಯವರನ್ನು ಸನ್ಮಾನಿಸಲಾಯಿತು. ಸಾಂಸ್ಕೃತಿಕ ಕಾರ್ಯಕ್ರಮಗಳ ಅಂಗವಾಗಿ ನಾಟಕ ನಿರ್ದೇಶಕ ಮನೋಹರ್ ಶೆಟ್ಟಿ ನಂದಳಿಕೆ ನಿರ್ದೇಶನದಲ್ಲಿ ಸಂಬಂಧ ದಾಯೆ ತುಳು ನಾಟಕ ಪ್ರದರ್ಶನಗೊಂಡಿತು. ಸಭೆಯಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳನ್ನು, ಸಹಕಾರ ನೀಡಿದ ದಾನಿಗಳನ್ನು ಅತಿಥಿ ಗಣ್ಯರು ಸನ್ಮಾನಿಸಿದರು.
ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗಿ ಮ್ಯಾಲೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ ಬರಲು ಏನು ತಂದೆ ಬರದು ಏನು ಹಿಂದೆ ಹೇ ಕುಳಿತು ಮಾಡುವಂತ ನೀರದು ಮೂರು ದಿವಸ ಕುಳಿತು ಮಾಡುವಂತ ನೀರದು ಮೂರು ದಿವಸ ಉಸಿರು ನಿನ್ನ ತಮ್ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿನ್ನ ತಮ್ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ ಹೇಳ ಅನ್ನುತ್ತಾರ ಭೈರವನ ರೂಪದಾಳಿ ಕುಣಿತಾಳವನಾಳಿ ಭೈರವನ ರೂಪದಾಳಿ ಶ್ರಾವಣ ಮತ್ತು ನಾಡಿಗೆ ಮತ್ತು ನಾಡಿ ಕುಣಿತು ನೀಡಿಗೆ ಮತ್ತು ಶ್ರಾವಣ ಮತ್ತು ಶ್ರಾವಣ ಅಯ್ಯೋ ಅಯ್ಯೋ ಮಳೆ ರಾಯ ಅಯ್ಯೋ 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 ಮಳೆ ರಾಯ ಅಯ್ಯೋ ಜಗದೀಶ್ ಪುತ್ತೂರಿ ಇವರನ್ನು ನಮ್ಮ ಸಂಘದ ಅಧ್ಯಕ್ಷರ ಜೊತೆಗೂಡಿ ಗುಡಿ ಕಾರ್ಯದರ್ಶಿಯವರು ಗೌರವಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮ ಬೇರೆ ಬೇರೆ ಕಾರಣ ಅಲ್ಲದಿದ್ರೂ ಒಟ್ಟು ನಾವು ಬದುಕು ಸಾಗಿಸಲು ಮುಂಬೈಗೆ ಎಲ್ಲರೂ ಬಂದವರು. ಬಹಳ ಕಷ್ಟವನ್ನು ಪಟ್ಟು ಇಲ್ಲಿ ನಮ್ಮ ತನವನ್ನು ನಾವು ಉಳಿಸಿಕೊಂಡಿದ್ದೇವೆ, ಬೆಳೆಸಿಕೊಂಡಿದ್ದೇವೆ ಅನ್ನುವುದು ನಮಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಈ ಒಂದು ಸಂಬಂಧದ ಬೆಸುಗೆಯಾಗಿ ಈ ಒಂದು ಮಾಯಾನಗರಿಯಲ್ಲಿ ಕನ್ನಡ ಭಾಷೆ ಬೆಳೆದಿದೆ ಅನ್ನುವುದು ನಮಗೆಲ್ಲರಿಗೂ ಬಹಳಷ್ಟು ಸಂತಸದ ವಿಷಯ. ಠಾಣೆ ಹಾಗೂ ಮುಲುಂಡ್ ಪರಿಸರದ ಮಧ್ಯಭಾಗದಲ್ಲಿ ಈ ನಮ್ಮ ನವೋದಯ ಕನ್ನಡ ಸಂಘ, ನವೋದಯ ಶಾಲೆ ಇದೆ. 1969
ಫೆಬ್ರವರಿ 22 ಕೀರ್ತಿಶೇಷ ಯಶೋಧರ ಎಸ್ ಶೆಟ್ಟಿಯವರು ಕನ್ನಡ ನವೋದಯ ಕನ್ನಡ ಸಂಘ ಅನ್ನುವಂತ ಸಂಸ್ಥೆಯ ಬೀಜವನ್ನ ಹಾಕಿದ್ರು. ಬಾಡಿಗೆ ಕೋಣೆಯಲ್ಲಿ ಆರಂಭವಾದಂತಹ ಈ ಒಂದು ಸಂಸ್ಥೆ 1970 ಪ್ರಥಮ ಮಿಜಾರು ಗೊತ್ತು ದಿವಂಗತ ಆನಂದ್ ಆಳ್ವ ಮತ್ತು ದಿವಂಗತ ಸುಂದರಿ ಆಳ್ವ ದಂಪತಿಗಳಿಗೆ 1952 ಜನಿಸಿದವರು. ಆರಂಭಿಕ ಶಿಕ್ಷಣವನ್ನು ತನ್ನ ಹಳ್ಳಿಯಲ್ಲಿ ಪಡೆದು ಉನ್ನತ ಶಿಕ್ಷಣವನ್ನು ಉಡುಪಿಯಲ್ಲಿ ಆಯುರ್ವೇದ ಔಷಧದಲ್ಲಿ ಪದವಿಯನ್ನು ಪಡೆದವರು. ಬಹುಮುಖ ಪ್ರತಿಭೆಯಿಂದ ಕೂಡಿದ ಶ್ರೀಯುತರು ತನ್ನ ಪರಿಶ್ರಮದಿಂದ ಹಾಗೂ ಸಮರ್ಪಣಾ ಭಾವದಿಂದ ದೃಢವಾದ ಗುರಿಯನ್ನು ಮುಂದಿಟ್ಟು ನಿಸ್ವಾರ್ಥ ಸೇವೆಯಿಂದ ಮಾನವೀಯತೆಯ ಸಾಕಾರ ಮೂರ್ತಿಯಾಗಿ ಇಂದು ಮೂಡುಬಿದಿರೆ ಮಾತ್ರವಲ್ಲ ದೇಶದ ಉದ್ದಗಲಕ್ಕೂ ಹೊರ ದೇಶಗಳಲ್ಲಿಯೂ ತನ್ನ ಪ್ರತಿಭೆಯನ್ನು ಬೀರಿ ನಿಂತಿರುವರು. ಕನ್ನಡದ ಗಾದೆ ಆಡು ಮುಟ್ಟದ ಸೊಪ್ಪಿಲ್ಲ ಎಂಬಂತೆ ಶ್ರೀಯುತರು ಕೈಯಾಡಿಸದ ಕ್ಷೇತ್ರವೇ ಉಳಿದಿಲ್ಲ ಎನ್ನಬಹುದು. ಶಿಕ್ಷಣ, ಕ್ರೀಡೆ, ಆಯುರ್ವೇದ, ಹೋಮಿಯೋಪತಿ, ನರ್ಸಿಂಗ್, ಪತ್ರಿಕಾದ್ಯಮ, ಸಮಾಜ ಸೇವೆ, ಸಂಗೀತ ಮತ್ತು ನೃತ್ಯ, ಈ ಎಲ್ಲ ಕ್ಷೇತ್ರದಲ್ಲಿಯೂ ಶ್ರೀಯುತರ ಸೇವೆ ಅನನ್ಯ. ಮೂಡಬಿದರೆಯಲ್ಲಿನ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದರು. ದಕ್ಷಿಣ ಕನ್ನಡದ ಪ್ರಸಿದ್ಧ ಲೋಕೋಪಯೋಗಿ ಇಲಾಖೆಯಲ್ಲಿ ಗುತ್ತಿಗೆದಾರರಾದ ಯಳತ್ತೂರು ಗುತ್ತು ದಿವಂಗತ ಶೇಖರ್ ಶೆಟ್ಟಿಯವರ ಗರಡಿಯಲ್ಲಿ ಪಳಗಿದ ಶ್ರೀಯುತರು ತಮ್ಮ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಂಡು ತಮ್ಮ ಕಠಿಣ ಪರಿಶ್ರಮದಿಂದ ಪ್ರಾಮಾಣಿಕ ವ್ಯವಹಾರ ಹಾಗೂ ಗುಣಮಟ್ಟದ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿ ಜಿಲ್ಲೆಯಲ್ಲಿ ಓರ್ವ ಸಮರ್ಥ ಗುತ್ತಿಗೆದಾರನೆಂಬ ಹೆಗ್ಗಳಿಕೆಗೆ ಪಾತ್ರರಾದರು. ವೃತ್ತಿಯಲ್ಲಿ ಒಬ್ಬ ದಕ್ಷ PWD ಕಾಂಟ್ರಾಕ್ಟರ್ ಆಗಿದ್ದರು, ಪ್ರವೃತ್ತಿಯಲ್ಲಿ ಉತ್ತಮ ಆಡಳಿತಗಾರನಾಗಿ ಜನಪರ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಜನ ನಾಯಕನೆನಿಸಿಕೊಂಡ ಇವರು ಯಳತ್ತೂರಿನ ಸಮಗ್ರ ಅಭಿವೃದ್ಧಿಗೆ ಪಣತೊಟ್ಟ ಧೀಮಂತ ವ್ಯಕ್ತಿ. ನಿರಕ್ಷರತೆಗೆ ಶಾಶ್ವತ ಪರಿಹಾರ ಕಂಡುಹಿಡಿಯುವ ನಿಟ್ಟಿನಿಂದ ವಿದ್ಯಾಪ್ರಸಾರದ ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ಮಹಾರಾಷ್ಟ್ರದ ಮಾಯಾನಗರಿ ಎಂದೇ ಪ್ರಸಿದ್ಧಿ ಪಡೆದ ಮುಂಬೈ ತಾನೆಯ ಕಿಶನ್ ನಗರ್ ಎಂಬ ಪ್ರದೇಶದಲ್ಲಿ ಬೆಳವಣಿಗೆಯ ಸದಸ್ಯರ ಮೂಲ ಬಂಡವಾಳದಿಂದ 1969 ದಿವಂಗತ ಯಶೋಧರ ಶೆಟ್ಟಿರ ಯೋಗ್ಯ ನೇತೃತ್ವದಲ್ಲಿ ಆವಿರ್ಭವಿಸಿದ ಸಂಘವೇ ನಮ್ಮ ನವೋದಯ ಕನ್ನಡ ಸೇವಾ ಸಂಘ.
ಧೀಮಂತ ವ್ಯಕ್ತಿಯ ನೇತೃತ್ವದಲ್ಲಿ ಸ್ಥಾಪಿಸಲ್ಪಟ್ಟ ನಮ್ಮ ಸಂಘದ ಸ್ಥಾಪಕ ಸದಸ್ಯರ ದೂರದೃಷ್ಟಿಯ ಪರಿಣಾಮದಿಂದ ಸಣ್ಣದೊಂದು ಪುಸ್ತಕ ಭಂಡಾರದಿಂದ ಕಾರ್ಯಪ್ರವೃತ್ತರಾಗಿ ತನ್ನ ಕಾರ್ಯಬಾಹುಳ್ಯವನ್ನು ಕೇವಲ ವಾಚನಾಲಯಕ್ಕೆ ಸೀಮಿತಗೊಳಿಸದೆ ಶೈಕ್ಷಣಿಕ ಮೌಲ್ಯವನ್ನು ಅರಿತ ಈ ಸಂಘದ ಎಲ್ಲ ಸದಸ್ಯರ ತನುಮನದ ಸಹಕಾರ ದೃಢ ನಿರ್ಧಾರದ ಅಡಿಪಾಯದಲ್ಲಿ ಸಮಾಜದ ಬೇಡಿಕೆ ಅಭಿರುಚಿ ಅವಶ್ಯಕತೆಗಳಿಗೆ ಅನುಗುಣವಾಗಿ 1970 ಉದಯಿಸಿದ ಶೈಕ್ಷಣಿಕ ಸಂಸ್ಥೆಯೇ ನಮ್ಮ ನವೋದಯ ಇಂಗ್ಲಿಷ್ ಪ್ರಾಥಮಿಕ ಶಾಲೆ. ಕೇವಲ ಒಂದು ತರಗತಿಯಿಂದ ಬಾಡಿಗ ರೂಪದಲ್ಲಿ ಆರಂಭಗೊಂಡ ಈ ಶಾಲೆ ಸರ್ಕಾರದಿಂದ ಯಾವುದೇ ರೀತಿಯ ಅನುದಾನವನ್ನು ಪಡೆಯದೆ ಸಂಘದ ಸದಸ್ಯರ ಉದಾರ ದಾನಿಗಳ ಆಸುಪಾಸಿನ ಬಾಂಧವರ ಪ್ರೋತ್ಸಾಹ ಸಹಕಾರ ಸಹಾಯದೊಂದಿಗೆ ಬೆಳೆಯುತ್ತಾ ಬಂದು 1993-94 ತನ್ನೆಲ್ಲ ಸದಸ್ಯರ ಸಹಕಾರದಿಂದ ಬಹಳ ವಿಜೃಂಭಣೆಯಿಂದ ರಜತ ಸಂಭ್ರಮವನ್ನು ಮತ್ತು 2009-10 40ನೇ ವರ್ಷಾಚರಣೆಯನ್ನು ಆಚರಿಸಿತು. ಸ್ಥಾಪಕರ ಮೂಲ ಹಾಗೂ ಘನ ಉದ್ದೇಶ ಕನಿಷ್ಠ ಶುಲ್ಕದಲ್ಲಿ ಉತ್ತಮ ಗುಣಮಟ್ಟದ ವಿದ್ಯೆ ಎಂಬುದನ್ನು ಮುಂದುವರಿಸುತ್ತಾ ಬರುತ್ತಿದ್ದು ಮೈನಾರಿಟಿ ಸರ್ಟಿಫಿಕೇಟ್ ಎಟಿಜಿ ಸರ್ಟಿಫಿಕೇಟ್ಗಳನ್ನು ಪಡೆದಿರುವ ನಮ್ಮ ಈ ಸಂಸ್ಥೆಯು ಸರ್ಕಾರದಿಂದ ಯಾವುದೇ ಅನುದಾನವನ್ನು ಪಡೆಯದಿದ್ದರೂ ಮಧ್ಯಮ ಹಾಗೂ ಕೆಳವರ್ಗದ ತುಳುಕನ್ನಡ ಪಾಲಕಪೋಷರೇ ಹೆಚ್ಚಿರುವ ಸಂಖ್ಯೆಯಲ್ಲಿ ಪರಿಸರದಲ್ಲಿ ಅತ್ಯಂತ ಕಡಿಮೆ ಮಾಸಿಕ ಶುಲ್ಕ 725 ರೂಪಾಯಿಗಳನ್ನು ಪಡೆದು ಉತ್ತಮ ಗುಣಮಟ್ಟದ ಹಾಗೂ ನೈತಿಕ ಮೌಲ್ಯದ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಿರುವ ಈ ನಮ್ಮ ಶಾಲೆಯಲ್ಲಿ ಇಂದು ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಾಗೂ ಮಾಧ್ಯಮಿಕ ಶಾಲೆ ಹಾಗೆಯೇ ಕಾಲೇಜು ವಿಭಾಗಗಳನ್ನೊಳಗೊಂಡು ಒಟ್ಟು ಸುಮಾರು 30,000 ಚದರ ಅಡಿಗಳಲ್ಲಿ 63 ಕ್ಲಾಸುಗಳನ್ನು ಹೊಂದಿದ್ದು ಸುಮಾರು 3,500 ವಿದ್ಯಾರ್ಥಿಗಳಿಗೆ ಮತ್ತು 127 ಮಂದಿ ಶಿಕ್ಷಕ ಶಿಕ್ಷಕಿ ಶಿಕ್ಷಕೇತರ ಸಿಬ್ಬಂದಿಗಳಿಗೆ ತಮ್ಮ ಭವಿಷ್ಯವನ್ನು ನಿರ್ಮಿಸುವ ಕಾಯಕದಲ್ಲಿ ಸಹಕಾರಿಯಾಗಿದೆ ಎಂಬುದು ತುಳು ಕನ್ನಡಿಗರೆಲ್ಲರಿಗೆ ಅಭಿಮಾನದ ವಿಷಯವಾಗಿದೆ. ಕಾರ್ಯಕಾರಿ ಸಮಿತಿಯ ಮಾರ್ಗದರ್ಶನ ಶಿಕ್ಷಕರ ಪ್ರಾಮಾಣಿಕ ವಿದ್ವತ್ಪೂರ್ಣ ದುಡಿಮೆ ಪಾಲಕ ಪೋಷಕರ ಸಹಕಾರದಿಂದ ಈ ವಿದ್ಯಾಸಂಸ್ಥೆಯು ಒಟ್ಟು 38 SSC ಬ್ಯಾಚ್ನಲ್ಲಿ 19 ಸಲ 100ಕ್ಕೆ 100 ಫಲಿತಾಂಶ ಬಂದಿರುವುದು ಮಾತ್ರವಲ್ಲದೆ ಕಳೆದ 13 ವರ್ಷಗಳಿಂದ ಸತತವಾಗಿ 100ಕ್ಕೆ 100 ಹಾಗೂ ಉತ್ತಮ ಗುಣಮಟ್ಟದ ಫಲಿತಾಂಶವನ್ನು ಪಡೆದಿದೆ. ಹಾಗೆಯೇ 2018-19 ನಡೆದ ಪ್ರಥಮ ವರ್ಷದ 12ನೇ ತರಗತಿಯ ವಾಣಿಜ್ಯ ಮತ್ತು ವಿಜ್ಞಾನ ವಿಭಾಗದ ಪರೀಕ್ಷೆಯಲ್ಲಿಯೂ ಕೂಡ 100% ಫಲಿತಾಂಶ ಪಡೆದಿದೆ ಎನ್ನಲು ಸಂತೋಷವನ್ನು ಕೊಡ್ತಾ ಇದ್ದೇವೆ. ಆಂಗ್ಲ ಮಾಧ್ಯಮದ ವಿದ್ಯಾಭ್ಯಾಸದಲ್ಲಿ ಮಾಡುತ್ತಿರುವ ತುಳು ಕನ್ನಡಿಗರ ಮಕ್ಕಳಿಗೆ ಧರ್ಮ ಸಂಸ್ಕೃತಿ ಆಚಾರ ವಿಚಾರ ಪರಿಚಯವನ್ನು ನೀಡುವುದರ ಜೊತೆಗೆ ಮಾತೃಭಾಷೆಯ ಬಗ್ಗೆ ಅಭಿಮಾನ ಹಾಗೂ ನಮ್ಮತನವನ್ನು ಉಳಿಸಿಕೊಳಿಸಬೇಕೆಂಬ ಪ್ರವೃತ್ತಿ ನಮ್ಮವರಲ್ಲಿ ಮೂಡಿಬರಬೇಕೆಂದು 1ನೇ ತರಗತಿಯಿಂದ 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಧರ್ಮಾರ್ಥವಾಗಿ ಕನ್ನಡ ತರಗತಿಗಳನ್ನು ಸಂಸ್ಥೆಯು ನಡೆಸುತ್ತಿದ್ದು ಇವತ್ತು ಸುಮಾರು 200ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ಕನ್ನಡ ವಿದ್ಯಾಭ್ಯಾಸವನ್ನು ಕೂಡ ಪಡೆಯುತ್ತಾ ಇದ್ದಾರೆ. ಪಾದರಸ ಚುರುಕುತನದಂತೆ ಅವರು ಹೇಳಿದ್ರು, ಈಗ ಅದು ನಿಜ. ನಿಂತಲ್ಲಿ ನಿಲ್ಲದೆ ಕೂತಲ್ಲಿ ಕೂರದೆ ನಾವೇ ಮಾಡುವ ಕೆಲಸ ಇವತ್ತು ಮಾಡುವ ಕೆಲಸವನ್ನು ಈಗಲೇ ಮಾಡಿ ಮುಗಿಸುವ ಎಂಬ ಆ ಒಂದು ಉತ್ಸಾಹದಿಂದ ಪ್ರತಿಯೊಂದು ಕೆಲಸವನ್ನು ಮಾಡುತ್ತಾ ಬಂದವರು. ಕಳೆದ 7-8 ವರ್ಷದಿಂದ ನವೋದಯ ಕನ್ನಡ ಸೇವಾ ಸಂಘದ ಒಳ ಹೊರಗಿನ ಪರಿಸರ ಹಾಗೆ ಎಲ್ಲ ರೀತಿಯ ಪರಿಸ್ಥಿತಿ ಪರಿಣಾಮಗಳನ್ನೆಲ್ಲ ಬದಲಾವಣೆ ಮಾಡಿದಂತ ಅವರು ಅವರಿಗೆ ತಾನೆಲ್ಲರೂ ಎದ್ದು ನಿಂತು ಗೌರವ ಸಲ್ಲಿಸಬೇಕಂತ ನಾನು ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ತೇನೆ. Thank you.
ಹೆಚ್ಚಿನ ಅಣ್ಣ ಮೂಡುಬಿದಿರೆಯನ್ನೇ ತಿರುವೂರು ಮಾಡಿ ಎಲ್ಲಾ ಜನರಿಗೆ ತೋರಿಸುವಂತೆ ಮಾಡಿದಂತಹ ಪ್ರಪಂಚದ ಮೂಲೆ ಮೂಲೆಗೂ ಕಾಣಿಸುವಂತೆ ಮೂಡುಬಿದಿರೆಯಂತಹ ಕ್ಷೇತ್ರವನ್ನ ತೋರಿಸುವಂತೆ ಮಾಡಿದಂತಹ ನೆಚ್ಚಿನ ಅಣ್ಣ ಮೋಹನ ಆಳ್ವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಪದಾಧಿಕಾರಿಗಳೇ, ವಿದ್ಯಾಭಿಮಾನಿಗಳೇ, ಬಂಧುಗಳೇ, ಸುಯೋಗಗಳು ಏನೋ ಇವತ್ತು ನಿಮ್ಮ ಮುಂದೆ ನಾನು ಬಂದು ಇಲ್ಲಿ ನಿಲ್ಲಲು ನಮ್ಮ ಗೌರವ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸೆಟ್ರ ಕೃಪೆಯೂ ಇರ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಮಧ್ಯಾಹ್ನ 3 ಗಂಟೆವರೆಗೂ ನಾನು ಬಾಂಬೆಯಲ್ಲಿದ್ದೆ. 3 ಗಂಟೆ ನಂತರ ಈ ಸಭಾಂಗಣದ ಒಳಗೆ ಬರುವಾಗ ವಾತಾವರಣವೇ ಅಲ್ಲೋಲ ಕಲ್ಲೋಲವಾಗಿ ನಾನು ಊರಲ್ಲೇ ಇದ್ದೇನೆಂತ ಹೇಳುವ ಒಂದು ಭಾಸವಾಯಿತು ನನಗೆ. ಬಂಧುಗಳೇ, ಇದನ್ನ ಬಹುಶಃ ನಾವು ನಮ್ಮ ಹಿರಿಯರಾದಂತಹ ಯಶೋಧರ ಶೆಟ್ರ ಒಟ್ಟಿಗೆ ಸೇರಿ ನಮ್ಮ ಹಿರಿಯರು ಮಾಡಿದಂತಹ ದೊಡ್ಡ ಕೆಲಸ. ಬಂಧುಗಳೇ, ಇವತ್ತಿನ ಪ್ರಪಂಚ ಏನಾಗಿದೆ ಅಂತ ಹೇಳಿದ್ರೆ ಎಲ್ಲಾ ರೀತಿಯಲ್ಲೂ ವ್ಯಾಪಾರ ನಿಜವಾಗಿಯೂ ಬೇಕು. ವ್ಯಾಪಾರೀಕರಣ ನಮ್ಮ ವ್ಯಾಪಾರ ನಮ್ಗೆ ಬೇಕೇ ಬೇಕು. ನಮ್ಮ ಜೀವನ ನಡೆಸಬೇಕಾದ್ರೆ ಯಾವ ರೀತಿಯಾದ ಅದೊಂದು ವ್ಯಾಪಾರೀಕರಣ, ನಮ್ಮ ವ್ಯಾಪಾರೀಕರಣ ಬೇಕೇ ಬೇಕು. ಆದ್ರೆ ಇವತ್ತು ವಿದ್ಯಾಭ್ಯಾಸವನ್ನು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಅಂತ ಸಮಯದಲ್ಲಿ ಇವತ್ತು ಕನ್ನಡ ನವೋದಯ ಕನ್ನಡ ಸಂಘ ವ್ಯಾಪಾರೀಕರಣವಾಗಿ ನೋಡುತ್ತಿದ್ರೆ ಬಹುಶಃ ಅರ್ಧ ಮುಂಬೈಯನ್ನೇ ಬಹುಶಃ ತೆಗೆದುಕೊಳ್ತಾ ಇತ್ತು. ಇದರ ಉದ್ದೇಶ ಅದಲ್ಲ. ಮಧ್ಯಮ ವರ್ಗದ ಜನರಿಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು. ಅವರನ್ನ ನಮ್ಮ ಹಳ್ಳಿಯಿಂದ ಊರಿನಿಂದ ಬಂದವರನ್ನ ನಾವು ಒಳ್ಳೆಯ ಸಂಸ್ಕಾರ ಕೊಡಬೇಕು, ಆಚಾರ ವಿಚಾರ ಕೊಡಬೇಕಂತ ಹೇಳುವ ಉದ್ದೇಶದಿಂದ ಇವತ್ತು ಕನ್ನಡ ಸಂಘವನ್ನ ಕಟ್ಟಿದ್ದಾರೆ ಹಿರಿಯರು. ಅದನ್ನ ಮುನ್ನಡೆಸುತ್ತಾ ಬಂದಿದ್ದೀರಿ. ಬಂಧುಗಳೇ, ಮೊತ್ತ ಮೊದಲಾಗಿ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಹಿರಿಯರು ಮತ್ತು ಇವತ್ತಿನ ಆಡಳಿತ ಮಂಡಳಿ ಮತ್ತು ಹೆತ್ತವರಿಗೆ ನನ್ನ ಮೊತ್ತ ಮೊದಲ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಒಂದು ಮಗುವಿಗೆ ನಮ್ಮ ಆಚಾರ ವಿಚಾರವನ್ನ ಕಲಿಸಬೇಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ನಾವು ಇವಾಗ ದೂರದಲ್ಲಿ ನೋಡುವಂತ ಪಾಶ್ಚಾತ್ಯ ದೇಶಗಳ ಆ ಡ್ರೆಸ್ ಆಗಲಿ ಯಾವುದೇ ಆಗಲಿ ಆಚಾರಗಳ ವಿಚಾರಗಳು ಬಹಳ ಚೆಂದ ಕಾಣ್ತಾ ಇದ್ದಾವೆ. ಎಲ್ಲ ನೋಡುವಾಗ ಇವತ್ತು ಎಷ್ಟು ಒಂದು ಸಮಾಜಕ್ಕೆ ಪ್ರಯೋಜನ ಆಗಬಹುದು ಎಂಬುದನ್ನು ನಮಗೆ ಖಂಡಿತ ಅರ್ಥವಾಗ್ತಾ ಇದೆ. ಕೀರ್ತಿ ಶೇಷರಾದಂಥ ಯಶೋಧರ ಶೆಟ್ಟಿರವರು ಹಿಡ್ಕೊಂಡು ಅವರನ್ನು ಈ ಸಮಯದಲ್ಲಿ ಸ್ಮರಿಸುವುದು ನಮ್ಮ ಕರ್ತವ್ಯ. ಅದರ ಜೊತೆಗೆ ಅಂದಿನಿಂದ ಇಂದಿನ ಜಯ ಶೆಟ್ಟಿರವರೆಗೆ 10 ಜನ ಇದರ ಅಧ್ಯಕ್ಷರಾಗಿ ಕೆಲಸ ಮಾಡಿಕೊಂಡು ಇವತ್ತು 1400 ಸದಸ್ಯತನ ಈ ಒಂದು ಸಂಸ್ಥೆಗೆ ಇದ್ದುಕೊಂಡು ಆಡಳಿತ ಮಂಡಳಿಯಲ್ಲಿ ಒಂದು 20 ಜನ ಇದ್ದುಕೊಂಡು ಈ ಸಂಸ್ಥೆಯನ್ನು ಈ ರೀತಿಗೆ ಮುನ್ನಡೆಸಿಕೊಂಡು ಬಂದದ್ದು. 3422 ವಿದ್ಯಾರ್ಥಿಗಳು ಈಗ ಇರುವುದು, 122 ನೌಕರ ವೃಂದ, ಇವತ್ತು ಶಿಕ್ಷಕೇತರರು ಇರುವುದು, ಇದನ್ನೆಲ್ಲ ಗಮನಿಸುವಾಗ ನನಗೆ ಬಹಳ ಸಂತೋಷವಾಗ್ತಾ ಇದೆ. ಇಲ್ಲಿ ಬಂದಾಗ ನನಗೊಂದು ಬಹಳ ಅತಿ ನನ್ನ ಹೃದಯಕ್ಕೆ ಹತ್ತಿರ ಇರುವಂತಹ ವಿಚಾರ, ನಾವು ಹೇಗೆ ಒಂದು ಆಳ್ವಾ ಸಂಸ್ಥೆಯನ್ನು ಕಟ್ಟುವಾಗಲೂ ಇವತ್ತು ಬೇಕಾದಷ್ಟು ನಮಗೆ ಆರ್ಥಿಕ ಸ್ಥಿತಿ ಒಳ್ಳೆದಿರುವಂತಹ ಶ್ರೀಮಂತರ ಮೇಲೆ ಅಪಾರವಾದಂತಹ ಗೌರವ ಇದೆ. ಆದರೆ ನಾವು ಎಂದೂ ಆ ಶ್ರೀಮಂತರನ್ನು ಟಾರ್ಗೆಟ್ ಇಟ್ಟು ಅಥವಾ ಅವರ ಮಕ್ಕಳು ಬಂದು ನಮ್ಮ ವಿದ್ಯಾಸಂಸ್ಥೆಗೆ ಸೇರಬೇಕು ಎಂಬ ಯಾವ ಇಚ್ಛೆಯನ್ನು ನಾವು ಪಡೆಯದೆ ನಾವು ಮಧ್ಯಮ ವರ್ಗದವರು, ಆರ್ಥಿಕ ಸ್ಥಿತಿ ಕಡಿಮೆ ಇರುವವರು ಇಂಥವರೇ ಬರಬೇಕು ಅಂತ ಅಪೇಕ್ಷೆ ಪಟ್ಟುಕೊಂಡು ನಮ್ಮ ಸಂಸ್ಥೆಯನ್ನು ನಾವು ಮುನ್ನಡೆಸಿಕೊಂಡು ಹೋಗೋರು. ಇವತ್ತು ಇದೇ ನನ್ನ ಒಂದು ಸಂಸ್ಥೆ, ಹಾಗೆ ಇವತ್ತು ನವೋದಯ ಸಂಸ್ಥೆಯು ಕೂಡ ಬಹಳಷ್ಟು ಶ್ರೀಮಂತರಿಗೆ ಗೌರವ ಕೊಡುತ್ತಾ ಇವತ್ತು ಬಹಳ ಮುಖ್ಯವಾಗಿ ಮಧ್ಯಮ ವರ್ಗದವರು, ಆರ್ಥಿಕ ಕಷ್ಟದಲ್ಲಿದ್ದವರೇ ನಮ್ಮ ಸಂಸ್ಥೆಗೆ ಬರಬೇಕು ಅಂತ ತೀರ್ಮಾನ ಮಾಡಿದ್ದು ಮಾತ್ರ ಅಲ್ಲ, ಇವತ್ತು ಒಬ್ಬ ವಿದ್ಯಾರ್ಥಿಗೆ ಒಂದು ವಿದ್ಯಾಭ್ಯಾಸವನ್ನು ಕೊಡಬೇಕಾದ್ರೆ ಪ್ರಾಥಮಿಕ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣದಲ್ಲಿ ಕನಿಷ್ಠ ಪಕ್ಷ 20,000-30,000 ರೂಪಾಯಿ ಶುಲ್ಕ ಪಡೆಯದೆ ಅದನ್ನು ಯಶಸ್ವಿಯಾಗಿ ಮುಂದೆ ಕೊಂಡೋಗೋದಕ್ಕೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಆದರೆ ಇವತ್ತು ಬೆಂಗಳೂರು, ಮುಂಬೈ ಅಂತ ಮಹಾನಗರದಲ್ಲಿ
ಇವತ್ತು ಒಂದು 13,000 to 14,000 ರೂಪಾಯಿ ವಾರ್ಷಿಕದ ದುಡ್ಡನ್ನು ತೆಗೆದುಕೊಂಡು ತಿಂಗಳಿಗೆ ಒಂದು 750 ರೂಪಾಯಿಯಾಗಿ ದುಡ್ಡು ತೆಗೆದುಕೊಂಡು ಇವತ್ತು ಈ ವಿದ್ಯಾಸಂಸ್ಥೆಯನ್ನು ಇಲ್ಲಿಯವರೆಗೆ ತಂದದ್ದನ್ನು ನೋಡುವಾಗ ನನಗೆ ಬಹಳಷ್ಟು ಖುಷಿ ಮತ್ತು ಬಹಳಷ್ಟು ಅಭಿಮಾನ ಈ ಸಂಸ್ಥೆ ಮೇಲೆ ಬರ್ತಾ ಇದೆ. ಇದು ನಿಜವಾದ ಒಂದು ವಿದ್ಯಾ ಸೇವೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಇಲ್ಲಿ ಬಂದಾಗ ಮುಂಬೈ ಅಂತ ಮಹಾನಗರಕ್ಕೆ ಬಂದಾಗ ಇಲ್ಲಿ ಒಂದು ಕನ್ನಡವನ್ನು ಕೇಳುವುದು, ಇಲ್ಲಿ ಒಂದು ತುಳುವನ್ನು ಕೇಳುವುದು, ಇದೊಂದು ಕೇಳುವುದೇ ನಮಗೊಂದು ಬಹಳ ದೊಡ್ಡ ಸಂತೋಷ. ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಜಿಲ್ಲೆಯಲ್ಲಿ ಈ ಭಾಷೆಗಳನ್ನು ನಾವು ದಿನನಿತ್ಯ ಕೇಳ್ಬೋದು. ಆದರೆ ಬೊಂಬಾಯಿ ಅಂತ ಮಹಾನಗರದಲ್ಲಿ ಇಲ್ಲಿ ಬಂದು ಆ ಭಾಷೆಯನ್ನು ಕೇಳುವುದು, ಆಮೇಲೆ ಇಂಥ ಒಂದು ಸಾಧನೆಯನ್ನು 50 ವರ್ಷದಿಂದ ಮಾಡಿದಂಥ ಸಾಧನೆಯನ್ನು ನೋಡುವಾಗ ಇದರ ಹಿಂದೆ ಅವರೆಲ್ಲ ಕೆಲಸ ನನಗೆ ಅರ್ಥವಾಗ್ತಾ ಇದೆ. ನಾವೆಲ್ಲ ಇವತ್ತು ಒಂದು ಕನ್ನಡದ ನಮ್ಮ ಇಂಥ ಒಂದು ದೇಶದಲ್ಲಿ ನಾವು ಜನ್ಮ ತಾಳಿದವರು, ಪೂರ್ವಜನ್ಮದ ಪುಣ್ಯದ ಫಲದಲ್ಲಿ ಈ ಜನ್ಮದಲ್ಲಿ ನಾವು ಈ ದೇಶದಲ್ಲಿ ಜನ್ಮ ತಾಳಿದವರು ಅಂತ ನಾವೆಲ್ಲ ಅನುಭವಿಸ್ಕೊಂಡು ಬಂದವರು. ಯಾಕೆಂತ ಹೇಳಿದ್ರೆ ಇವತ್ತೊಂದು 80,000 ವರ್ಷದ ಇತಿಹಾಸ ಇರುವಂಥ ನಮ್ಮ ದೇಶ, ಈ 80,000 ವರ್ಷದ ಇತಿಹಾಸ ಇರುವಂಥ ದೇಶದಲ್ಲಿ ನಮ್ಮ ಪೂರ್ವಜರು ಕಾಲಕಾಲಕ್ಕೆ ಸರಿಯಾಗಿ ಬೇಕಾದಷ್ಟು ಧನಾತ್ಮಕವಾದಂಥ ಋಣಾತ್ಮಕವಾದಂಥ ಸಂಘರ್ಷಗಳನ್ನು ಮಾಡುತ್ತಾ ಈ ದೇಶವನ್ನು ಈ ಭಾಷೆಗಳನ್ನು ಎಷ್ಟು ಬಲಿಷ್ಠವಾಗಿ ಕಟ್ಟಿದರು. ಟಾನೇಬಾಂಡ್ಸ್ ಅಸೋಸಿಯೇಷನ್, ಟಾನೇಬಾಂಡ್ಸ್ನಿಂದ ಯಾರಾದರೂ ಇದ್ರೆ ಬಂದರೆ ಕುಶಲಣ್ಣ ಶ್ರೀಧರಣ್ಣ, ನಿಮ್ಮ ಈ ಬರಹ ನಿರಂತರ ನಿತ್ಯ ಹರಿಯುತ್ತಾ ಇರಲಿ. ನಮ್ಮ ಕನ್ನಡ ಹಲವಾರು ಸಂಘ ಸಂಸ್ಥೆಗಳಲ್ಲಿ ದುಡಿದು ಎಲ್ಲವರಿಗೂ ಬೇಕಾದಂಥ ವಿಶಾಲ ಮನೋಭಾವನೆಯ ವ್ಯಕ್ತಿ ಕರ್ನೂಲ್ ಮೋಹನ್ ರೈಯವರು. ನಮ್ಮ ಅತಿಥಿ ಗಣ್ಯರು ಹಾಗೂ ಪದಾಧಿಕಾರಿಗಳು ಒಂದಾಗಿ ಅವರನ್ನು ಗೌರವಿಸ್ತಾ ಇದ್ದಾರೆ. ಬಂಧುಗಳೇ, ತಾವು ಕೂಡ ಹಾಗೆ ಚಪ್ಪಾಳೆಯ ಮೂಲಕ ಇದನ್ನು ಅನುಮೋದಿಸಬೇಕು ಹೌದು ಅನ್ನೋದಾಗಿ, ಆವಾಗ ಮಾತ್ರ ಈ ಗೌರವ ಈ ಜೂನಿಯರ್ ಕಾಲೇಜ್ ಶೆಟ್ಟಿಯವರು ಪದಾಧಿಕಾರಿಗಳಂತೆ ಅಧ್ಯಕ್ಷರಾಗಿ ಇದನ್ನೆಲ್ಲ ಕಂಡವರು, ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಗಳಲ್ಲಿ ಡಿಗ್ರಿ ಕಾಲೇಜ್ ಆಗಲಿ ಎನ್ನುವಂತಹ ಆಶಾಭಾವನೆ ನಮ್ಮೆಲ್ಲದ್ದು. ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದ ಗೌರವ. ಮುಖ್ಯ ಅತಿಥಿಗಳಾದ ಡಾಕ್ಟರ್ ಮೋಹನ್ ಆಳ್ವರ್, ಹಾಗೆ ಸಂತೋಷ್ ಕುಮಾರ್ ಹೆಗಡೆಯವರು, ನನ್ನ ಸಹಪಾಠಿಗಳು, ಶಾಲಾ ಮುಖ್ಯೋಧ್ಯಾಪಿಕೆಯರು, ಸಹಾಯಕ ಮುಖ್ಯೋಧ್ಯಾಪಿಕೆ, ಶಿಕ್ಷಕ ಶಿಕ್ಷಕೇತರ ಸಿಬ್ಬಂದಿ, ಠಾಣೆ ಮುಂಬೈ ಹಾಗೂ ಇತರ ಕಡೆಯಿಂದ ಬಂದಂಥ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಹಾಗೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ನಮ್ಮನ್ನು ಹರಸಲು ಬಂದಂಥ ಗಣ್ಯರು, ನಮ್ಮ ಶಾಲಾ ವಿದ್ಯಾರ್ಥಿಗಳ ಪಾಲಕ ಪೋಷಕರು, ವಿದ್ಯಾರ್ಥಿಗಳು, ಎಲ್ರಿಗೂ ವಂದಿಸುತ್ತಾ ಒಂದೆರಡು ಮಾತುಗಳನ್ನು ಹೇಳಬಯಸುತ್ತೇನೆ. ಸಂಘ ನವೋದಯ ಕನ್ನಡ ಸೇವಾ ಸಂಘ ನಡೆದು ಬಂದ ದಾರಿಯ ಬಗ್ಗೆ ಏನು ಹೇಳುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಅದನ್ನು ಸವಿವಾರವಾಗಿ ನಿಮ್ಮ ಮುಂದೆ ಇಟ್ಟಾಗಿದೆ. ಆದರೆ ಮನುಷ್ಯನಿಗೆ ಎರಡು ಸಂದರ್ಭದಲ್ಲಿ ತನ್ನ ಮನದಾಳದ ಮಾತುಗಳನ್ನು ಅರುಹಲು ಸರಿಯಾದ ಶಬ್ದಗಳು ಸಿಕ್ಕುತ್ತಿಲ್ಲಂತೆ. ಬಹುಶಃ ಅಂದೇ ಆ ಒಂದು ಕ್ಷಣವನ್ನು ನಾನೀಗ ಅನುಭವಿಸ್ತಾ ಇದ್ದೇನೆ. ಬಹಳ ಸಂತಸವಾಗುತ್ತಾ ಇದೆ. ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿ ಬಂದಂಥ ಶ್ರೀಯುತ ಡಾಕ್ಟರ್ ಮೋಹನ್ ಆಳೂರು ಅವರಂದರೆ ಅದೊಂದು ಯೂನಿವರ್ಸಿಟಿ ಇದ್ದಾಗೆ, ಅವರ ಆಡಿದ ಒಂದು ಮಾತು ಅಂದರೆ ನನ್ನ ಇಂದಿನ ದಿನ ಸಾರ್ಥಕ ಆಯಿತು ಅಂತ, ಆ ಒಂದು ಸರ್ಟಿಫಿಕೇಟ್ಗಿಂತ ಹೆಚ್ಚಿನ ಯಾವ ಪ್ರಶಂಸೆಯೂ ನಮಗೆ ಬೇಕಿಲ್ಲ. ನಿಜವಾಗಿಯೂ ಅವರ ಅಂದ ಅವರಂಥ ವ್ಯಕ್ತಿಯಿಂದ ಅಂತಹ ಶಬ್ದಗಳು ಬರಬೇಕೆಂದಿದ್ದರೆ ಅವರು ನಮ್ಮನ್ನು ಎಷ್ಟು ಆಳವಾಗಿ ಅರ್ಥ ಮಾಡಿಕೊಂಡಿದ್ದಾರೆ, ನಮ್ಮ ಕಾರ್ಯಕ್ರಮಗಳನ್ನು ನಮ್ಮ ಕೆಲಸ ಕಾರ್ಯಗಳನ್ನು ಎಷ್ಟೊಂದು ವಿಮರ್ಶೆ ಮಾಡಿ ನೋಡಿರಬಹುದು ಎಂಬುದಕ್ಕೆ ಅದೊಂದು ಸಾಕ್ಷಿ. ದುರ್ಗದೇವಿಯ ನೆಲೆಯೇ
ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.